ಹಳ್ಳು ಟಿವಿಗೆ ಸ್ವಾಗತ. ಇದು ಧಮನೇತರ ಧ್ವನಿ. ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಲಕ್ಷ ದೀಪೋತ್ಸವ ಇಂದು ಆಳಂದ ತಾಲೂಕಿನ ಕೌಲು ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ 58ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಲಕ್ಷ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ದೇವ ಸಾನ್ನಿಧ್ಯ ವಹಿಸಿದ ಮಾತನಾಡಿದ ಶ್ರೀ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳು ಕನಕ ಗುರುಪೀಠ ಚಿಂತಣಿ ಮತ್ತು ಲಕ್ಷ ದೀಪೋತ್ಸವ ಉದ್ಘಾಟನೆ ಮಾಡಿ ಮಾತನಾಡಿದರು. ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾಲನಿಪ್ರಗ ಧಾರ್ಮಿಕ ಸಭೆ ಉದ್ಘಾಟನೆ ಮಾಡಿ ಮಾತನಾಡಿದರು. ಆರ್ಕೆ ಪಾಟೀಲ್ ಕೆಎಂಎಫ್ ಅಧ್ಯಕ್ಷರು ಕಲಬುರಗಿ ಬೀದರ್ ಹಾಗೂ ಯಾದಗಿರಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಶ್ರೀ ಈರಣ್ಣ ಜಳಕಿ ನಿರ್ದೇಶಕರು ಕೆಎಂಎಫ್, ಈ ಸಂದರ್ಭದಲ್ಲಿ ಶಿವಪುತ್ರ ಕೊಟ್ಟರ್ಕಿ ನಿರ್ದೇಶಕರು ಸಕ್ಕರೆ ಕಾರ್ಖಾನೆ ಬಸ್ನೋರ್, ಮಲ್ಲಿನಾಥ್ ಅಮರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೌಲ್ಗ, ಸಿದ್ದು ಪೂಜಾರಿ ಬಸ್ನೋರ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಭೀರಣ್ಣ ಎಸ್ ಬಸ್ನೋರ್ ಅಧ್ಯಕ್ಷರು, ಬೀರಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಕೌಲ್ಗ ಕಾರ್ಯಕ್ರಮವನ್ನು ದಶರಥ ಚತಲಿ ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ಕೌಲ್ಗ ಗ್ರಾಮದ ಗ್ರಾಮಸ್ಥರು, ಸುತ್ತಮುತ್ತಲಿನ ಸದ್ದತ್ತರು ಭಾಗವಹಿಸಿದರು. ವರದಿ ಬೆಲಿಟಿ ನ್ಯೂಸ್ ಆಳಂದ. ಒಂದು ಸಂದೇಶ ಮತ್ತೆ ಇನ್ನೊಂದು ಸಂದೇಶ ಏನು ಅಂತಂದ್ರೆ, ಇವಾಗ ಎಲ್ಲ ನೀವೆಲ್ಲ ಪೀಠ ಹಚ್ಚಿದ್ರಿ, ನಾವು ಹಚ್ಚಿದ್ರೆ, ಪೂಜೆಗೆ ಹಚ್ಚಿದ್ರೆ ಎಲ್ಲರೂ ಹಚ್ಚಿದ್ರು, ನಾವೆಲ್ಲರೂ ಸಹ ದೀಪ ಹಚ್ಚಿದ್ವಿ. ಹಚ್ಚಿದ ಮೇಲೆ ಏನಾಯ್ತು, ಎಷ್ಟೋ ದೀಪಗಳು ಆಗಿ ಹೋಗಿದ್ದಾವೆ. ಅಂದ್ರೆ ನಮ್ಮ ಬದುಕು ಗಾಳಿಗೆ ಇಟ್ಟ ದೀಪದಂತೆ ಯಾವಾಗ ಹೋಗುತ್ತೆ ಅನ್ನೋದು ಸಹಿತ ಗೊತ್ತಾಗಂಗಿಲ್ಲ ಅನ್ನುವಂತ ಅರಿವು ಸಹಿತ ನಮ್ಮಲ್ಲಿ ಬರಬೇಕು ಅಂದಾಗ, ಆದ್ರೆ ಆ ದೀಪ ಆರುವಿಕ್ಕಿಂತ ಮುಂಚೆ ಈ ದೀಪ ಹಚ್ಚಿದ ಮೇಲೆ ಹೆಂಗ ಪ್ರಕಾಶಮಾನ ಎಲ್ಲ ಸ್ವಲ್ಪ ಸಹಿತ ಬೆಳಕು ಕೊಟ್ಟಿದ್ದಲ್ಲ, ಹಂಗೆ ನಮ್ಮ ದೀಪ ಆರುವಿಕ್ಕಿಂತ ಪೂರ್ವದಲ್ಲಿ ಹಚ್ಚಬೇಕು ಅಂತ ಕೆಲವು ಕಡೆ ಹೇಳ್ತಾರೆ ಮಹಾತ್ಮರು. ಮನೆಗೆ ಬಹಳ ಪ್ರಮುಖವಾದಂತಹ ವಸ್ತು ಯಾವು ಅಂತ ನಿಮ್ಗೆ ಯಾರನ್ನಾದ್ರು ಕೇಳಿದ್ರೆ ಏನೇನು ಹೇಳ್ತಾರೋ ಗೊತ್ತಿಲ್ಲ. ಬಹಳ ಪ್ರಮುಖವಾದಂತಹ ವಸ್ತುಗಳು ನೀವೆಲ್ಲ ಹೇಳ್ತೀರಿ, ಅದಿರಬೇಕು, ಇದಿರಬೇಕು, ಮೊಬೈಲ್ ಇರಬೇಕು, ಟಿವಿ ಇರಬೇಕು, ಬೈಕ್ ಇರಬೇಕು, ಹೊಲ ಇರಬೇಕು, ಎಲ್ಲ ಎಲ್ಲ ಹೇಳ್ತೀರಿ, ಹೆಣ್ಮಕ್ಳು ಇರಬೇಕು. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.